ಹೆಣ್ಣು ಮಕ್ಕಳಿಗೆ ಒಳ್ಳೆಯದು, ಗಂಡು ಮಕ್ಕಳಿಗೆ ಏನು ಮಾಡ್ತಾರೆ ಸಿದ್ದರಾಮಯ್ಯ? ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡಿರ್ತಾರೆ. ಎಲ್ಲಿ ಹೋಗ್ತಿದ್ದೀರಾ ನೀವು? ನಾವು ದಾವಣಗೆರೆಗೆ. ದಾವಣಗೆರೆಗೆ ಹೋಗ್ತಿದ್ದೀರಾ? ಅವ್ರಿಗೆ ಅನುಕೂಲ ಆಗಿದೆ, ಗಂಡು ಮಕ್ಕಳು ಏನಿಲ್ಲ. ಅದು 1600 ರೂಪಾಯಿ ಕೊಟ್ಟು ಪಾಸ್ ಮಾಡ್ತೀವಿ ಸರ್. ಇದು ಪರ್ಮನೆಂಟ್ ಆಗಿ ಕೊಡಬೇಕು. ಇದು ಒಂದ್ ದಿವಸ ಎರಡು ದಿವಸದಲ್ಲ, ಇದು ಸರ್ಕಾರನೇ ಪರ್ಮನೆಂಟ್. ಸರ್ಕಾರ ಪರ್ಮನೆಂಟ್ ಇರ್ತಾ? ಇದೊಂದು ಫಸ್ಟ್ ಆಫ್ ಆಲ್ ಇದನ್ನ ಪರ್ಮನೆಂಟ್ ಆಗಿ ಎಲ್ರಿಗೂ ಅನುಕೂಲ ಆಗಿ ಮಾಡಿಕೊಟ್ರೆ ವೆಲ್, ಬಟ್ 6 ತಿಂಗಳು 3 ತಿಂಗಳು ಮಾಡಿಬಿಟ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಜನ ಯೋಚನೆ ಮಾಡ್ತಾರೆ, ಗಂಡ್ ಮಕ್ಳಿಗೆ ಏನು ಫ್ರೀ ಮಾಡಿಲ್ಲ, ಎಷ್ಟು ಬೇಜಾರಾಗ್ತೈತೆ. ಅದ್ರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ, ಜನನೇ ಮಾತಾಡ್ತಾ ಇದ್ದಾರೆ ಅಲ್ವಾ. ಗಂಡ್ಮಕ್ಳಿಗೆ ಏನಾದರೂ ಒಂದು ಮಾಡಿ, ಯಾವ ಥರ ಮಾಡ್ಕೊಡ್ತೀರಾ ನೋಡಿ, ಏನು ಕೊಡ್ಬೋದು ಅವ್ರವ್ರೆ ಯೋಚನೆ ಮಾಡೋದು. ಎಲ್ಲ ಗಂಡ್ಮಕ್ಳದೇ ಸರ್ಕಾರ ಇದೆ ಸರ್. ಫ್ರೀ ಪಾಸ್ ಮಾಡಿರೋದು ಏನು ಅನಿಸ್ತಿದೆ? ಅಲ್ಲ ನೀವು ಬೇಜಾರ ಮಾಡ್ರಿ, ಮಾತಾಡ್ರಿ, ಏನು ಅನಿಸ್ತಿದೆ ಹೆಣ್ಮಕ್ಳು? ಆದ್ರೆ ಗಂಡ್ ಮಕ್ಳು ಏನ್ ಪಾಪ ಮಾಡಿದ್ರು? ಇವಾಗ ನಾವು ಗಂಡ್ ಮಕ್ಳು ಓಟ್ ಹಾಕಿದೀವಿ ಇಲ್ಲ ಅಂತ ಹೇಳ್ತಿಲ್ಲ, ಇವಾಗ ನಾವು ಬಸ್ ನ ಬಂದ್ವಿ ಸರಿನಾ, 75% ಜನ ಬರೀ ಲೇಡೀಸೇ ಇದ್ದಾರೆ. ಇವಾಗ ಕಂಡಕ್ಟರ್ ಎಲ್ಲ ಯಾರು ಇಲ್ಲಿ ಗಂಡ್ ಮಕ್ಳು ಟಿಕೆಟ್ ಟಿಕೆಟ್ ಅಂತ ಕೇಳ್ತಾರೆ ಸರಿನಾ. ನಾವೆಲ್ಲ ಏನ್ ಮಾಡಿದ್ವಿ, ಎಲ್ಲ ಹೆಣ್ಮಕ್ಳ ಉಚಿತ ಪ್ರಯಾಣ ಅಂತ ಹೇಳ್ತಿದ್ದಾರೆ. ಅಟ್ ಲೀಸ್ಟ್ ಗಂಡ್ ಮಕ್ಳಿಗೆ ಹಾಫ್ ಟಿಕೆಟ್ ಅನ್ನ ಮಾಡ್ಬೇಕಾ? ಅಲ್ಲ, ಆಫ್ ಮಾಡೋದೇನು ಬೇಡ, ಹೆಣ್ಮಕ್ಳಿಗೆ ಅಲ್ಲ, ಕಾಲೇಜ್ ಹುಡುಗರಿಗೆ ಹುಡುಗಿಯರಿಗೆ ಮಾಡ್ಕೊಂಡಿದ್ರೆ ಯೂಸ್ ಮಾಡ್ಕೊಳ್ಳೋರು. ಇದು ಮಾಡಿರೋದು ಕರೆಕ್ಟ್ ಐತೆ, ಬಟ್ ಬಸ್ನಲ್ಲಿ ಓಡಾಡಕ್ಕೆ ತುಂಬ ತೊಂದರೆ ಆಗುತ್ತೆ, ಗಂಡ್ ಮಕ್ಳು ಓಡಾಡಕ್ಕೆ ತೊಂದರೆ ಆಗುತ್ತೆ ಹೆಣ್ಮಕ್ಳಿಗೆ. ಸ್ವಲ್ಪ ಕಮ್ಮಿ ಮಾಡಿದ್ರೆ ಗಾಡಿ ಇರೋ ಗಂಡ್ ಮಕ್ಳನ್ನ ಯೂಸ್ ಮಾಡ್ಕೊಳೋರು. ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ, ಮಹಿಳೆಯರು ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ ಅಂತೇಳಿ ಅನಿಸ್ತಾ ಇತ್ತು. ಇಲ್ಲ, ತುಂಬ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ನಿನ್ನೆ ಮತ್ತು ಇವತ್ತು 2 ದಿವಸದಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಆಗ್ತಾಯಿದೆ ಮಹಿಳೆಯರದು. ತುಂಬ ಖುಷಿಯಿಂದ ಬಸ್ಸಲ್ಲಿ ಓಡಾಡ್ತಿರ್ತಕ್ಕಂಥದ್ದು ಕಾಣಬಹುದು ಬಸ್ಸಲ್ಲಿ. ಉಪಯೋಗನೂ ಆಗುತ್ತೆ, ದುರುಪಯೋಗನೂ ಪಡಿಸ್ಕೊಳ್ಳಿರ್ತಕ್ಕಂಥವ್ರು ಜನರು ಇರ್ತಾರೆ. ಇದರಿಂದ ಸಮಾಜದಲ್ಲಿ ಏರುಪೇರಾಗೋ ಸಾಧ್ಯತೆಯೂ ಇದೆ ಅತಿಯಾದರೆ. ಫ್ರೀ ಬಸ್ ಮಾಡಿರೋದ್ರಿಂದ ತುಂಬ ಅನುಕೂಲ ಆಯ್ತು ಹೆಣ್ಮಕ್ಳಿಗೆ, ಹೋಗೋಕ್ಕೂ ಬರೋಕ್ಕೂ, ಬಡವರು ತುಂಬ ಬಡವ್ರು ಬಡ ಬಡವ್ರಿಗೆ ಭಾಳ ಅನುಕೂಲ ಆಯ್ತು. ದೇವಸ್ಥಾನಗಳಿಗೆ ಹೋಗೋಕ್ಕೂ, ಇಲ್ಲ ನಾ ಊರುಗಳಿಗೆ ಹೋಗೋಕ್ಕೂ ತುಂಬ ಇದಾಯ್ತು, ಚೆನ್ನಾಗಾಯ್ತು. ಬರೀ ಹೆಣ್ಮಕ್ಳಿಗೆ ಮಾಡಿದರೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನು ಮಾಡ್ತಾರೆ ಅಂತ ಮುಂದೆ ನೋಡೋಣ. ಇದನ್ನ ಉಪಯೋಗ ಪಡಿಸ್ತಾರೆ ಅಥವಾ ದುರುಪಯೋಗ ಪಡಿಸ್ತಾರೆ? ಉಪಯೋಗ ಪಡಿಸ್ಕೊಂತಾರೆ ಎಲ್ಲರೂ. ಎಲ್ಲರೂ 2 ರೀತಿಯಲ್ಲಿ ಮಾಡ್ತಾರೆ, ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಎಲ್ಲ ಕಾದು ನೋಡೋಣ ಏನಾಗುತ್ತೆ ಅಂತ. ಉಪಯೋಗ ಆಗುತ್ತೆ ಹೆಣ್ಮಕ್ಳಿಗೆ, ಭಾಳ ಬಡ ಮಕ್ಳು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಪರವಾಗಿಲ್ಲ. ಆದರೆ ಗಂಡ್ಮಕ್ಳಿಗೆ ಅಂತಲೇ ಯಾರಾದರೂ ಹಿರಿಯರಿಗಾಗಲಿ ವಯಸ್ಸಾದ್ರಿಗಾಗಲಿ ಅವರಾದ್ರಿಗಾದ್ರು ಅವರಿಗಾದರೂ ಯಾವುದಾದ್ರೂ ಒಂದು ಫ್ರೀ ಆಗಿ ಏನಾದರೂ ಒಂದು ಕೊಟ್ಟಿದ್ರೆ ಸಮೇತ, ಇಲ್ಲ ಅವ್ರ ಪೆನ್ಷನ್ ಆಗಲಿ ಹೆಚ್ಚಿಗೆ ಮಾಡೋದ್ರ ಮುಖಾಂತರ ಆಗಲಿ ಅವರಿಗೆ ಒಂದು ಒದಗಿಸಿದ್ರೆ ಒಳ್ಳೇದಾಗೋದು ಅಂತ ಬಯಸ್ತೀವಿ. ಅನಿಸುತ್ತೆ ಒಳ್ಳೇದು ಅನಿಸುತ್ತೆ. ಇವತ್ತೆಲ್ಲನ ಕಾರ್ಡ್ ಇಲ್ದಿದ್ರೆ ಅಕಸ್ಮಾತ್ ಇವತ್ತು ಬಿಟ್ಟೋಗ್ಯವ್ರೆ, ಬೇರೆ ಕಡೆ ಹೋಗಿರೋರಲ್ಲನ. ಇವತ್ತೆಲ್ಲ ಬಸ್ ಚಾರ್ಜ್ ವಸೂಲಿ ಮಾಡ್ತಾ ಇದ್ದಾರೆ, ಅವ್ರಿಗೇನು ಗೊತ್ತಿರಲಿಲ್ವಲ್ಲ. ನಿನ್ನೆ ಮೊನ್ನೆ ಬೇರೆ ಊರುಗಳಿಗೆಲ್ಲ ಹೋಗಿದ್ರು, ಈಗ ಮುದುಕಿನೇ ಹೇಳ್ತಾ ಇದ್ದಂತ ಚಾರ್ಜ್ ಇಸ್ಕೊಂಡ್ರು ಅಂತ. ಇನ್ನೇನು ಹೆಣ್ಮಕ್ಳು ಗಂಡ್ಮಕ್ಳು ಗೊತ್ತಾಗಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ಲ, ಹೆಣ್ಮಕ್ಳು ಹೆಣ್ಮಕ್ಳು ಗಂಡ್ಮಕ್ಳು. ಈಗ ಟೋಟಲ್ ಆಗಿ ಈ ಯೋಜನೆ ಒಳ್ಳೇದು ಅಂತ? ಒಳ್ಳೇದು ಒಳ್ಳೇದು ಒಳ್ಳೇದು. ಧನಂಜಯ ಅಂತ.